ಬಂದ್ಗೆ ಸಂಘಟನೆಗಳಲ್ಲಿ ಅಪಸ್ವರ, ಕೇವಲ ರೈತ ಸಂಘಟನೆಯಿಂದ ಮಾತ್ರ ಬೆಂಬಲ, ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯಿಂದ ಸಾಂಕೇತಿಕ ಪ್ರತಿಭಟನೆಗೆ ನಿರ್ಧಾರ. ಎಸ್, ಉತ್ತರ ಕರ್ನಾಟಕ ಬಂದ್ಗೆ ಕರೆ ನೀಡಿದಂಥ ಸಂಘಟನೆಗಳೇ ಅಪಸ್ವರ ಎದ್ದಿದೆ. ಈಗಾಗಲೇ ಬಂದ್ ಬೇಕಾ ಬೇಡವಾ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಈಗಾಗಲೇ 13 ಜಿಲ್ಲೆಗಳಲ್ಲಿ ಬಂದ್ ಬದಲಿಗೆ ಕೇವಲ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಭಾಗಶಃ ಬಂದ್ ಇಲ್ಲ. ಸೊ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಸೊ ಯಾವುದೇ ಸಂಘಟನೆಗಳು, ಇದರಲ್ಲಿ ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಹಾಗಾಗಿ ಉತ್ತರ ಕರ್ನಾಟಕ ಬಂದ್ ಆಗೋದೇ ಇಲ್ಲ. ಸೊ ಬದಲಿಗೆ ಕೇವಲ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ನಡೆಸ್ತಾರೆ. 15 ದಿನಗಳಲ್ಲಿ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಈಗಾಗಲೇ ಸಿ ಎಂ ಭರವಸೆಯನ್ನು ಕೊಟ್ಟಿರೋದ್ರಿಂದ ಆಯಾ ಜಿಲ್ಲೆಗಳಲ್ಲಿ ಮಾತ್ರ, ಏನು 13 ಜಿಲ್ಲೆಗಳು ಸೇರಿಕೊಂಡು ಉತ್ತರ ಕರ್ನಾಟಕ ಭಾಗ, ಹಾಗೆ ಮುಂಬೈ ಕರ್ನಾಟಕ, ಒಂದು ಕಡೆ ಹೈದರಾಬಾದ್ ಕರ್ನಾಟಕ ಮತ್ತೊಂದು ಕಡೆ ಮುಂಬೈ ಕರ್ನಾಟಕದ ಈ ಜಿಲ್ಲೆಗಳು, ಸೊ ಇವತ್ತು ಕೇವಲ ಸಾಂಕೇತಿಕವಾದಂಥ ಧರಣಿ ಹಾಗೆ ಪ್ರೊಟೆಸ್ಟನ್ನು ನಡೆಸ್ತಾರೆ. ಅಷ್ಟನ್ನು ಹೊರತುಪಡಿಸಿದ್ರೆ ಉತ್ತರದ ಉರಿಯಲ್ಲಿ ಸೊ ಯಾರೂ ಕೂಡ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಹಾವೇರಿ, ಧಾರವಾಡ, ಹುಬ್ಬಳ್ಳಿನಲ್ಲಿ ಮಾತ್ರ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆದರೆ ಉಳಿದಂತಹ ಜಿಲ್ಲೆಗಳಲ್ಲಿ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಬಂದ್ಗೆ ವಿರೋಧನೇ ಇದೆ ಹೆಚ್ಚಾಗಿ. ಸೊ ಹಾಗಾಗಿ ಎಂದಿನಂತೆ ಜನಜೀವನ, ಶಾಲಾ ಕಾಲೇಜುಗಳು, ಕಚೇರಿಗಳು, ಹಾಗೆಯೇ ವಾಹನಗಳ ಓಡಾಟ ಇವೆಲ್ಲವೂ ಕೂಡ ಮಾಮೂಲಿನಂತೆ ಸಾಗ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ಹಾಗೆ ಪೊಲೀಸ್ ಇಲಾಖೆ ಕೂಡ, ಸೊ ಗೃಹ ಇಲಾಖೆ ಎಚ್ಚರಿಕೆಯನ್ನು ವಹಿಸಿಕೊಂಡಿದೆ. ಸೊ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕದ ಬಂದಿಲ್ಲ. ಮುಖ್ಯಮಂತ್ರಿಗಳು ಕೊಟ್ಟಂಥ ಭರವಸೆ ಹಿನ್ನೆಲೆ ಬಂದನ್ನು ವಾಪಸ್ ತೆಗೆದುಕೊಳ್ಳುವಂಥ ತೀರ್ಮಾನವನ್ನು ಮಾಡಲಾಗಿದೆ. ಸೊ ಇವತ್ತು ಎಂದಿನಂತೆ ಸಾರಿಗೆ ವ್ಯವಸ್ಥೆ, ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು ಎಲ್ಲವೂ ಕೂಡ ಮಾಮೂಲಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಕರೆಗೆ 13 ಪ್ರಮುಖ ಸಂಘಟನೆಗಳ ಬೆಂಬಲ ಇರಲಿಲ್ಲ. ಸೊ ಹಾಗಾಗಿ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಕರೆ ನೀಡಿದಂತಹ ರಾಜ್ಯ ಏನು ಉತ್ತರ ಕರ್ನಾಟಕ ಭಾಗದ ಹೋರಾಟ ಸಮಿತಿ, ಹಾಗೆಯೇ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಅಭಿವೃದ್ಧಿಗೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸ್ತಾರೆ ಜಿಲ್ಲಾಧಿಕಾರಿಗಳಿಗೆ. ಸೊ ಅದು ನಂತರ ಮುಖ್ಯಮಂತ್ರಿಗಳಿಗೆ ರವಾನೆ ಆಗುತ್ತೆ. ಒಟ್ಟಾರೆ 13 ಜಿಲ್ಲೆಗಳಲ್ಲಿ ಬಂದ್ನ ಬದಲಿಗೆ ಕೇವಲ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಸೊ ಇನ್ನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷ ಸೋಮಶೇಖರ್ ಕೊತ್ತಂಬರಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನಾವು ಬಂದನ್ನು ಮಾಡ್ತಾ ಇಲ್ಲ, ಬಂದ್ ಆಚರಣೆ ಮಾಡ್ತಾ ಇಲ್ಲ. ಸೊ ನಮಗೆ ಸಂಘಟನೆಗಳ ಬೆಂಬಲ ಸಿಕ್ಕಿಲ್ಲ. ಸೊ ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ಪ್ರತಿಭಟನೆ ನಡೆ, ಸೊ ಪ್ರತಿಭಟನೆ ನಡೆಸಿ ಡಿ ಸಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಸೊ ಈಗಾಗಲೇ ಸಿ ಎಂ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕೇವಲ ಹಾವೇರಿ, ಧಾರವಾಡ, ಹುಬ್ಬಳ್ಳಿನಲ್ಲಿ ಮಾತ್ರ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಿ ಎಂ ಕೊಟ್ಟಿರೋದು 1ನೇ ತಾರೀಕುವರೆಗೂ ಗಡುವು ಕೊಡಿ ಅಂತ ಹೇಳಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಕೂಡ ಕಾದು ನೋಡಿ ನಂತರ ನಮ್ಮ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಸಿ ಎಂ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ಬಂದ್ ಆಚರಣೆ ಇರೋದಿಲ್ಲ, ಬಲವಂತವಾಗಿ ಅಂಗಡಿ ಮುಂಗಡಗಳನ್ನು ಮುಚ್ಚುವಂಥ ಕೆಲಸ ಆಗೋದೇ ಇಲ್ಲ. ಸೊ ಹಾಗಾಗಿ ಸಾರ್ವಜನಿಕರ ಜನಜೀವನ ಎಂದಿನಂತೆ ಸಾಗುತ್ತೆ. 15 ದಿನಗಳಲ್ಲಿ ಬೇಡಿಕೆ ಈಡೇರಿಕೆ ಭರವಸೆಯನ್ನು ಸಿ ಎಂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿನ್ನೆ ಏನು ಒಂದು ಸಭೆ ನಡೀತು ಮುಖ್ಯಮಂತ್ರಿಗಳ ಜೊತೆ, ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟಗಾರರ ಮುಖಂಡರ ಜೊತೆ ಸಭೆ ನಡೀತು, ಅಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಕೇವಲ ಒಂದು ಮನವಿಯನ್ನು, ಧರಣಿಯನ್ನು ನಡೆಸಲಾಗಿದೆ.